ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು. ರೀಪ್ರಿಂಟ್ ಪುಟ 2433, ಪುಟದ ಸಂಖ್ಯೆ 9 ಮತ್ತು 10. ಯೇಸುವು ಮತ್ತೆ ಯೂದಾಯದಲ್ಲಿದ್ದನು. ಆತನಿಗೆ ವಾಡಿಕೆಯಾಗಿದ್ದಂತೆ ಬಹುಶಃ ಪಸ್ಕ ಹಬ್ಬವನ್ನು ಆಚರಿಸುವ ಸಲುವಾಗಿದ್ದಿರಬಹುದು. ಈ ವಾರ್ಷಿಕವಾದ ಜನಸೇರುವಿಕೆಯು ಪರಿಶುದ್ಧ ನಾಡಿನ ಎಲ್ಲ ಭಾಗಗಳಿಂದಲೂ, ಸುತ್ತಲಿರುವ ಎಲ್ಲ ದೇಶಗಳಿಂದಲೂ ಬರುವ ಭಕ್ತರಾದ ಯಹೂದ್ಯರನ್ನು ತಲುಪಲು ಒಂದು ಅತ್ಯುತ್ತಮವಾದ ಅವಕಾಶ ಉಂಟು ಮಾಡುತ್ತಿತ್ತು. ನಮ್ಮ ಕರ್ತನು ಯೆರೂಸಲೇಮಿನಲ್ಲಿ ಪ್ರಶಾಂತವಾದ ಸಬ್ಬತ್ತಿನದಲ್ಲಿ ನಡೆದಾಡುತ್ತಾ ಬೆಥೆಸ್ದ ಕೊಳಕ್ಕೆ ಬಂದಿದ್ದನು. ಈ ಕೊಳವು ತನ್ನಲ್ಲಿದ್ದ ರೋಗ ಗುಣಪಡಿಸುವಿಕೆಯ ಲಕ್ಷಣಗಳಿಗೆ ಇದು ಆಶ್ಚರ್ಯಕರ ಕೀರ್ತಿಯನ್ನು ಪಡೆದಿತ್ತು. ಈ ಕಾರಣದಿಂದ ಅದರ ಮಂಟಪಗಳು ಮತ್ತು ಇತರ ಜಾಗಗಳಲ್ಲಿ ವಿವಿಧ ಜಾಡ್ಯಗಳಿಂದ ಕೂಡಿದ ರೋಗಿಗಳು ಒತ್ತಾಗಿ ಕೂಡಿಬಂದು ಆ ನೀರಿನಲ್ಲಿ ನಡೆಯುವ ಅದ್ಭುತವೆಂದು ಪರಿಗಣಿಸಲಾದ ಕಾರ್ಯದ ಲಾಭ ಪಡೆಯಲು ಕಾಯುತ್ತಿದ್ದರು. ಇಂದು ತಿಳಿಯಲಾದ ಮರಿಯಳ ಕೊಳವು ಹಿಂದೆ ಬೆಥೆಸ್ದ ಕೊಳವೆಂದು ತಿಳಿಯಲಾಗಿತ್ತು, ಮತ್ತು ಈ ಮರಿಯಳ ಕೊಳದ ನೀರಿನ ವಿಶಿಷ್ಟವಾದ ಚಲನವು ಬಹು ಪರಿಚಿತವಾಗಿರುವುದು. ಯಾತ್ರಿಕರು ಹೇಳಿರುವ ನಂಬಲರ್ಹವಾದ ಮಾತುಗಳು ತಿಳಿಸುವುದೆಂದರೆ, ಇದರಲ್ಲಿನ ಬುಗ್ಗೆಯಿಂದ ನೀರು 5 ನಿಮಿಷಗಳೊಳಗೆ 12 ಅಂಗುಳಗಳಷ್ಟು ಎತ್ತರಕ್ಕೆ ಏರಿ ಅನಂತರ ಅತಿ ಬೇಗನೆ ಕೆಳಗಿಳಿಯುವುದೆಂದು. ಇದೇ ರೀತಿಯ ಬಿಟ್ಟು ಬಿಟ್ಟು ನಡೆಯುವ ವಿಶಿಷ್ಟತೆಯುಳ್ಳ ಬೇರೆ ಬುಗ್ಗೆಗಳೂ ಇರುತ್ತವೆ. ಇವುಗಳಲ್ಲಿ ಒಂದು ಜರ್ಮನಿಯ ಕನ್ಸ್ಪಿಝೆನ್ ಎಂಬಲ್ಲಿರುವುದು. ಅದು ಹರಿಯುವಾಗ ಅದರಲ್ಲಿ ಬಿಡುಗಡೆಯಾದ ಅನಿಲವು ಸೇರಿದ್ದು, ಇದರ ನೀರಿನಲ್ಲಿ ಚಲನೆ ಉಂಟಾಗುವಾಗ ಅದು ಬಹು ಅಮೂಲ್ಯವಾದದ್ದೆಂಬ ಕೀರ್ತಿಯನ್ನು ಪಡೆದಿರುವುದು. ಬಹುಶಃ ಇದರಲ್ಲಿ ಅನಿಲವು ಕೂಡಿರುವ ಕಾರಣದಿಂದಾಗಿರಬಹುದು. ಬಿಟ್ಟು ಬಿಟ್ಟು ಚಲನೆ ಉಂಟಾಗುವ ಬೆಥೆಸ್ದ ಕೊಳದ ನೀರಿನ ವಿಷಯವು ಈ ಅಧ್ಯಾಯದ 7ನೇ ವಚನದಲ್ಲಿ ಉಲ್ಲೇಖವಾಗಿದೆ. ಆದರೆ ದೇವದೂತನು ನೀರನ್ನು ಕಲಕುವ ಮುಂತಾದ ವಿಷಯವಿರುವ 3ನೇ ವಚನದ ಕಡೆಯ 7 ಪದಗಳನ್ನು ಹಾಗೂ 4ನೇ ವಚನದ ಎಲ್ಲ ಪದಗಳನ್ನು ಪುರಾತನ ಗ್ರೀಕ್ ಸಿನಾಯಿಟಿಕ್ ಮತ್ತು ವೆಟಿಕನ್ ಪ್ರತಿಗಳಲ್ಲಿ ಬಿಟ್ಟು ಬಿಡಲಾಗಿದೆ. ಈ ಬುಗ್ಗೆಯ ನೀರಿನ ವಿಷಯವಾಗಿ ಅದ್ಭುತವೇನೂ ಇಲ್ಲದಿರುವ ಸಂಭವವಿದೆ. ಆದರೆ ಇಲ್ಲಿ ಹರಿಯುವ ನೀರಿನ ಒಂದು ವೈಚಿತ್ರ್ಯವೆಂದರೆ, ಈ ಕೊಳದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬಿಟ್ಟು ಬಿಟ್ಟು ಒಳಹರಿವು ಉಂಟಾಗುವುದು, ಅಥವಾ ಇಲ್ಲಿ ಅನಿಲವು ಈ ಕ್ರಿಯೆಯನ್ನು ನಡೆಸಿರುವ ಸಾಧ್ಯತೆ ಇರುವುದು. ಅಲ್ಲಿ ಅನುಭವಕ್ಕೆ ಬಂದಿದ್ದ ಸ್ವಸ್ಥತೆಯ ಈ ದಿನಗಳಲ್ಲಿ ಕರೆಯಲ್ಪಡುವ ಮನೋಚಿಕಿತ್ಸೆಗೆ ಸಂಬಂಧಿಸಿರುವುದು ಬಹಳವಾಗಿ ಸಂಭವವಿರುವುದು. ಇದು ಮನಸ್ಸಿನಲ್ಲಿ ನಡೆಯುವ ಒಂದು ಹಿತಕರ ಕ್ರಿಯೆಯಾಗಿದ್ದು, ಅದರ ಫಲವು ಶಾರೀರಿಕ ಅವಯವಗಳ ಮೇಲೂ ಉಂಟಾಗುವುದು. ಕೊಳದ ನೀರಿನ ಚಲನೆಗಾಗಿ ಕಾದುಕೊಂಡು ಉಪಶಮನವನ್ನು ನಿರೀಕ್ಷಿಸುತ್ತಿದ್ದ ಗುಂಪಿನವರೆಲ್ಲರನ್ನೂ ಒಟ್ಟಾರೆ ಸ್ವಸ್ಥಪಡಿಸಲು ನಮ್ಮ ಕರ್ತನು ತೆಗೆದುಕೊಂಡ ಕ್ರಮದ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ಇಲ್ಲವೇ ಆತನು ನಮ್ಮ ಪಠ್ಯದ ವಿಷಯವಾದ ಸ್ವಸ್ಥತೆಯ, ಅಂದರೆ 38 ವರ್ಷಗಳ ಹಳೆಯದಾದ ರೋಗದಿಂದ ಉಪಶಮನ ಹೊಂದಲು ಯಾವ ಸ್ಪಷ್ಟವಾದ ನಿರೀಕ್ಷೆಯೂ ಇಲ್ಲದ ಅಲ್ಲಿದ್ದ ಬಹುಪಾಲು ಜನರಿಗಿಂತಲೂ ಅತಿ ಅಸಹಾಯಕ ಸ್ಥಿತಿಯಲ್ಲಿದ್ದವನನ್ನು ಸ್ವಸ್ಥಪಡಿಸಿದ್ದನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಆತನು ತನ್ನ ದಯೆ ಕರುಣೆಗಳನ್ನು ತೋರದನೆಂಬುವುದರ ಬಗ್ಗೆ ನಮಗೆ ತಿಳಿದು ಬಂದಿಲ್ಲ. ಅಲ್ಲದೆ ಅಸಹಾಯಕನಾದ ಈ ಒಬ್ಬನು ವಿವರವಾಗಿ ಹೇಳಿಕೊಂಡ ಹಾಗೆ ತಾನು ಕೊಳವನ್ನು ತಲುಪುವುದಕ್ಕಿಂತ ಮೊದಲೇ ತನಗಿಂತಲೂ ಕಡಿಮೆ ನಿಶಕ್ತರು ಮುಂದಾಗಿ ಹೋಗಿ ಕೊಳದಿಂದ ಲಾಭ ಪಡೆಯುತ್ತಿದ್ದುದರಿಂದ ಕೊಳದ ಬಳಿಯಲ್ಲಿದ್ದು ಗುಣಪಡಿಸಿಕೊಳ್ಳುವ ತನ್ನ ನಿರೀಕ್ಷೆಗೆ ಯಾವ ಆಧಾರವೂ ಇರಲಿಲ್ಲ. ಹೃದಯ ವೇದನೆಯಿಂದ ಬಳಲಿದ್ದವನಾಗಿ ಯಾವ ನಿರೀಕ್ಷೆಯೂ ಸಹಾಯವೂ ಇಲ್ಲದ ಈತನಿಗೆ ಕರ್ತನು ತಾನೇ ಸಂಬೋಧಿಸಿ ಹೇಳಿದ್ದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಆತನು ಕೂಡಲೇ ತಾನು ಸ್ವಸ್ಥವಾಗಲು ಕಾತುರದಿಂದಿರುವನೆಂದು ಉತ್ತರಿಸಿದನು.
ಮತ್ತು ನಮ್ಮ ಕರ್ತನು ತನ್ನ ಶಕ್ತಿಯ ಮೇಲೆ ಮೊದಲೇ ಆತನಿಗೆ ನಂಬಿಕೆ ಇತ್ತೆಂಬುದನ್ನು ತೋರ್ಪಡಿಸುವವರೆಗೂ ಕಾಯದೆ ಆ ಮನುಷ್ಯನಿಗೆ ವಿಧೇಯತೆಯ ಮೂಲಕ ತನ್ನ ನಂಬಿಕೆಯನ್ನು ಪ್ರಮಾಣಿಸಿ ತೋರ್ಪಡಿಸಲು ಅವಕಾಶ ನೀಡಿದನು. ಆತನು ವಿಧೇಯನಾಗಿ ತನಗೆ ಉಪಕಾರ ಮಾಡಿದವನು ಯಾರೆಂಬುವುದನ್ನು ಸಹ ತಿಳಿಯದೆ ತನ್ನ ನಂಬಿಕೆಯನ್ನು ಉಪಯೋಗಿಸಿಕೊಂಡು ದೋಲಿಯನ್ನು ಎತ್ತಿಕೊಂಡು ಆಶ್ಚರ್ಯದಿಂದ ವಿಸ್ಮಯವುಳ್ಳವನಾಗಿ ಹೊರಟು ಹೋದನು. ಈ ಸುವಾರ್ಥ ಯುಗದ ಪರ್ಯಂತರವು ನಮ್ಮ ಕರ್ತನು ನಡೆಸಿದ ಮಹತ್ತರವಾದ ಅದ್ಭುತಗಳು ಹೀಗೆಯೇ ಇರುವವು. ಅತಿ ಬಲಹೀನರಲ್ಲಿ ಹಾಗೂ ಒಳ್ಳೆಯದನ್ನು ಮಾಡಲು ಸಾಮರ್ಥ್ಯವಿಲ್ಲದೆ ಅತಿ ನಿರಾಶರಾದವರಲ್ಲಿಯೂ ಕೆಲವರು ನಂಬಿಕೆ ಹಾಗೂ ವಿಧೇಯತೆಯ ಮೂಲಕ ನೈತಿಕವಾಗಿ ಗುಣಹೊಂದಿ ಬಲಗೊಂಡು ಪುನಶ್ಚೇತನವನ್ನು ಪಡೆದು ಮಾರ್ಪಾಡು ಆಗಿರುವವರು. ಆದರೂ ಲೋಕದಲ್ಲಿರುವ ಮನುಕುಲದವರೆಲ್ಲರಿಗೆ ಹೋಲಿಸಿದ್ದಲ್ಲಿ ಇಂಥವರ ಸಂಗತಿಗಳು ವಿರಳ. ಅಲ್ಲದೆ ಹೀಗೆಯೇ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಪಾಪದಿಂದ ಕೇವಲ ಅಲ್ಪ ಬಾಧಿತರಿಗೂ ಸಹ ಕ್ರಮೇಣ ಆ ಘನ ವೈದ್ಯನನ್ನು ಪರಿಚಯ ಮಾಡಿಕೊಡಲಾಗುವುದು. ಈ ಅದ್ಭುತವು ಯೇಸುವಿಗೆ ಪರಿಸಾಯರಿಂದ ವಿರೋಧವನ್ನು ತಂದುಕೊಟ್ಟಿತು. ಅವರು ತಮ್ಮ ಹೃದಯದ ತಪ್ಪು ಮನೋಭಾವದ ಕಾರಣದಿಂದ ಸಬ್ಬತ್ತಿನದ ನಿಜವಾದ ಧ್ಯೇಯ ಉದ್ದೇಶಗಳನ್ನು ತಪ್ಪಾಗಿ ತಿಳಿದವರಾಗಿ ದೈವ ವಿಧಿಗಳ ನಿಯಮಗಳಿಗೆ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಲಗತಿಸಿ ಅದರ ನಿಜವಾದ ಅರ್ಥ ಅಭಿಪ್ರಾಯಗಳು ಕಳೆದು ಹೋಗುವಂತೆ ಮಾಡಿ ಅವುಗಳನ್ನು ಕೇವಲ ತೋರಿಕೆಯ ಆಚರಣೆಗಳನ್ನಾಗಿ ಮಾಡಿದ್ದರು. ನಮ್ಮ ಕರ್ತನು ತಾನು ಮಾಡಿದ ಅನೇಕ ಅದ್ಭುತಗಳನ್ನು ಇತರ ದಿನಗಳಿಗಿಂತಲೂ ಸ್ಪಷ್ಟವಾಗಿ ಸಬ್ಬತ್ತಿನದಲ್ಲಿಯೇ ಮಾಡಿದನೆಂಬುವುದು ಆತನು ಸಬ್ಬತ್ತಿನಕ್ಕೆ ಅಗೌರವವನ್ನು ತರುವುದಕ್ಕೆ ಇಲ್ಲವೇ ಪರಿಸಾಯರನ್ನು ಪ್ರಚೋದಿಸುವ ಬಯಕೆಯನ್ನು ವ್ಯಕ್ತಪಡಿಸುವುದಕ್ಕೆ ಸೂಚನೆಯಾಗಿತ್ತೆಂಬುವುದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಬದಲಾಗಿ ನಾವು ಭಾವಿಸುವುದೆಂದರೆ ಗಮನಾರ್ಹವಾಗಿರುವ ಅದ್ಭುತಗಳನ್ನು ಈ ಸಬ್ಬತ್ತಿನಗಳಲ್ಲಿ ಮಾಡಿದುದು ಮಾನವ ಕುಲಕ್ಕೆ ಮಹತ್ತರವಾಗಿರುವ ನಿಜರೂಪದ ಆಶೀರ್ವಾದಗಳು. ಭೂಲೋಕದ ಚರಿತ್ರೆಯ ಏಳನೆಯ ಸಾವಿರ ವರ್ಷದ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ, ಅಂದರೆ ಏಳನೆಯ ಮಹಾದಿನವಾದ ಸಬ್ಬತ್ ಕಾಲದಲ್ಲಿ ಬರುವುದನ್ನು ತೋರಿಸಿಕೊಡುವುದಕ್ಕಾಗಿ ಎಂಬುವುದು. ಏಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಮಾಡಿ ಮುಂಬರುವ ತನ್ನ ಮಹಿಮೆಯನ್ನು ಮೊದಲೇ ತೋರ್ಪಡಿಸಿದ್ದನು.